ಬಹಳಷ್ಟು ಜನ ಸಣ್ಣ ಸಣ್ಣ ಆಸೆಗಳನ್ನಿಟ್ಟು ಕರ್ನಾಟಕದಿಂದ ಗೋವಾದಲ್ಲಿ ಉತ್ತರಾಖಂಡದಲ್ಲಿ ಸರ್ಕಾರ ರಚನೆಗೆ ಹೋಗಿದ್ದಾರೆ ಹೋಗುವಾಗ ಬ್ಯಾಗ್ ತುಂಬಿಸಿ ಹೋಗಿದ್ದಾರೆ ಬರುವಾಗ ಖಾಲಿ ಕೈಯಲ್ಲಿ ಬಂದಿದ್ದಾರೆ ಅನ್ನೋ ದುಃಖದ ಮಧ್ಯೆಯೂ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಮತ್ತು ಸರ್ಕಾರಗಳು ಸಂಘಟನೆ ಮತ್ತು ಸರ್ಕಾರ ಒಂದಾಗಿ ಕೆಲಸ ಮಾಡಿದ್ರ ಪರಿಣಾಮದಲ್ಲಿ ಎಲ್ಲಾ ರಾಜ್ಯದಲ್ಲಿ ಅಭೂತಪೂರ್ವವಾದಂತ ಯಶಸ್ಸನ್ನು ಸಾಧಿಸಿದೆ ಹಾಗಾಗಿ ನಮ್ಮ ಶ್ರೇಷ್ಠ ನೇತೃತ್ವದಿಂದ ನರೇಂದ್ರ ಮೋದಿ ಅವರು ಇರಬಹುದು ಅಮಿತ್ ಶಾ ಇರಬಹುದು ಜಗತ್ ಪ್ರಕಾಶ್ ನಡ್ಡಾ ಅವರ ಆಶೀರ್ವಾದ ಹೀಗೆ ಅವರಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತನವರೆಗೆ ಒಂದಾಗಿ ದುಡಿದುದರ ಪರಿಣಾಮ ಈ ಫಲಿತಾಂಶ ಹಾಗಾಗಿ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳು ಸಂಘಟನೆಯ ಶಕ್ತಿ ಈ ಎರಡು ಗೆಲುವನ್ನು ತಂದು ಕೊಟ್ಟಿದೆ ಇವತ್ತು ಕೇಂದ್ರ ಮತ್ತು ರಾಜ್ಯದ ಅತ್ಯುತ್ತಮವಾಗಿರತಕ್ಕಂತ ಸಮನ್ವಯದ ಸಾಧನೆ ಈ ಕಾರ್ಯ ಬಹಳಷ್ಟು ಜನ ಇಲ್ಲಿ ವಿಧಾನಸೌಧದಲ್ಲಿ ಅಧಿವೇಶನ ನಡೆದಾಗ ಡಬಲ್ ಇಂಜಿನ್ ಸರ್ಕಾರ ಅಂತ ತಮಾಷೆ ಮಾಡ್ತಾ ಇದ್ದರು ಅವರಿಗೆ ಇವತ್ತು ಉತ್ತರವನ್ನ ಜನತೆ ಕೊಟ್ಟಿದ್ದಾರೆ ಡಬಲ್ ಇಂಜಿನ್ ಕೆಲಸ ಮಾಡಿದ್ರೆ ಏನು ಮಾಡುತ್ತೆ ಅನ್ನುವಂತ ಉತ್ತರವನ್ನ ಇವತ್ತು ನಾಲ್ಕು ರಾಜ್ಯಗಳಲ್ಲಿ ಕೊಟ್ಟಿದೆ ಹಾಗಾಗಿ ಹಲವಾರು ಜನ ಪಾದಯಾತ್ರೆಗಳನ್ನು ಮಾಡಿದ್ದಾರೆ ಬೆವರು ಸುರಿಸಿದ್ದಾರೆ ಅದರಲ್ಲಿ ಗೊತ್ತಾಗಿದೆ ಬೆಂಗಳೂರಿಗೆ ನೀರು ಬರುವುದಿಲ್ಲ ಅಂತ ಈ ಪಾದಯಾತ್ರೆಯಿಂದ ಅವರ ಬೆವರು ಮಾತ್ರ ಖಾಲಿಯಾಗಿದೆ ಕರ್ನಾಟಕದಲ್ಲೂ ಇದೇ ಫಲಿತಾಂಶ ಮುಂದಿನ ಚುನಾವಣೆಯಲ್ಲಿ ಬರುತ್ತೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಯೋಜನಾಬದ್ಧ ಕಾರ್ಯ ಅಭಿವೃದ್ಧಿ ಕಾರ್ಯಗಳು ಆ ಯೋಜನೆಗಳನ್ನು ಅನುಷ್ಠಾನದಲ್ಲಿ ರಾಜ್ಯ ಮಾಡತಕ್ಕಂತ ನಮ್ಮ ಸರ್ಕಾರದ ಬೊಮ್ಮಾಯಿಯವರ ನೇತೃತ್ವ ಸರ್ಕಾರದ ಸಾಧನೆಗಳು ಮತ್ತು ಜನಮಾನಸದಲ್ಲಿ ಮುಂದಿನ ಚುನಾವಣೆಯಲ್ಲಿ ಇಲ್ಲೂ ಆಶೀರ್ವಾದವನ್ನು ಪಡೆಯುತ್ತೆ ನಾಲ್ಕು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇತ್ತು ನಾಲ್ಕು ರಾಜ್ಯಗಳಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿದಿದೆ ಹಾಗಾಗಿ ಕರ್ನಾಟಕದಲ್ಲೂ ಅದೇ ಮರುಕಳಿಸುತ್ತೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಾರ್ಟಿ ಇವತ್ತಿನ ಸ್ಥಿತಿಯಲ್ಲಿ ಇದಕ್ಕೆ ಯಾವುದು ಪರ್ಯಾಯ ಪಾರ್ಟಿ ಅಲ್ಲ ಅಲ್ಲಿ ಕಾಂಗ್ರೆಸ್ನ ದುರಾಡಳಿತ ಕಾಂಗ್ರೆಸ್ನ ಭ್ರಷ್ಟಾಚಾರ ಕಾಂಗ್ರೆಸ್ನ ಕಚ್ಚಾಟ ಒಂದಷ್ಟು ಆಪ್ಗೆ ಲಾಭ ಆಗಿದೆ ಬಹಳಷ್ಟು ಜನ ಕಳೆದ ಚುನಾವಣೆಯಲ್ಲಿ ಈ ಯೋಜನೆಯನ್ನ ಮಾಡಿದ್ದಾರೆ ಯಶಸ್ಸನ್ನು ಪಡೆಯಲಿಲ್ಲ ರೈತರ ಪ್ರತಿಭಟನೆ ಮತ್ತು ಮಸೂದೆ ಇದೆಲ್ಲೂ ಫಲಿತಾಂಶವನ್ನ ಅವರು ಕೊಟ್ಟಿಲ್ಲ ರೈತರು ಎಲ್ಲಾ ಕಡೆ ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದಾರೆ ಹಾಗಾಗಿ ಉತ್ತರ ಪ್ರದೇಶದಲ್ಲಿ ಅಭೂತಪೂರ್ವವಾಗಿರತಕ್ಕಂಥ ಕೆಲವು ಸಾಧಿಸಿದರು ಉತ್ತರಾಖಂಡದಲ್ಲಿ ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಸ್ಥಾನಗಳನ್ನು ಪಡಿತಾ ಇದ್ರು ರೈತರ ಆಶೀರ್ವಾದ ಭಾರತೀಯ ಜನತಾ ಪಾರ್ಟಿಗಿದೆ ಹತ್ತಾರು ಕನಸುಗಳನ್ನ ಹತ್ತಾರು ಜನ ಕಾಣ್ತಾ ಇದ್ದಾರೆ ಅವರ ಕನಸುಗಳಿಗೆ ತಪ್ಪಿಲ್ಲ ಆದರೆ ಇವತ್ತಂತ ಅನಿವಾರ್ಯತೆಗಳಿಲ್ಲ ನಮಗೆ ಖಂಡಿತವಾಗಿಯೂ ಬದಲಾವಣೆ ಆಗ್ತದೆ ಅಭಿವೃದ್ಧಿ ಕಾರ್ಯಗಳು ಇನ್ನಷ್ಟು ಹೆಚ್ಚಾಗಿ ವೇಗವನ್ನು ಹೆಚ್ಚ ಪಡೆಯುವಂತ ವಿಶ್ವಾಸ ನಮ್ಗೆ ಬಂದಿದೆ ಸಂಘಟನಾತ್ಮಕವಾಗಿ ಇನ್ನಷ್ಟು ವೇಗದ ಕಾರ್ಯವನ್ನು ಮಾಡುತ್ತೆ ಧನ್ಯವಾದ ಯಾವುದೇ ಬದಲಾವಣೆಗಳಿಲ್ಲ